ಆಕಸ್ಮಿಕ ಆಗಲುವುದು ಅನಿವಾರ್ಯ. ಇವೆರಡು ನಡುವೆ ಇರ್ತಕ್ಕಂಥದ್ದು ನೆನಪು, ಅದೇ ಶಾಶ್ವತ. ಗಾಂಧೀಜಿಯವರು ಒಂದು ಮಾತನ್ನ ಹೇಳ್ತಾರೆ, ಹರಿಯ ನೀರು ತನ್ನ ದಾರಿಯನ್ನ ಹೇಗೆ ರೂಪಿಸ್ಕೊಳ್ತದೆಯೋ ಹಾಗೆ ನಿಮ್ಮ ಜೀವನದ ದಾರಿಯನ್ನು ಕೂಡ ನೀವು ರೂಪಿಸ್ಕೊಳ್ಬೇಕಂತ. ಅದೇ ರೀತಿ ನಾವು ಕೂಡ ನಮ್ಮ ಜೀವನದ ದಾರಿಯನ್ನು ನಾವು ರೂಪಿಸ್ಕೊಳ್ಳೋಣ. ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆಪ್ಪ ಅಂತಂದ್ರೆ, ನಮ್ಮ ದೇಶದ ಬಡ ಜನರು, ರೈತರು, ಕೂಲಿ ಕಾರ್ಮಿಕರು ಎಷ್ಟು ಕಷ್ಟಪಟ್ಟು ಮೈಮುರಿದು ಕೆಲಸ ಮಾಡ್ತಿದ್ದಾರೆ. ಅವರು ಎಷ್ಟು ಕಷ್ಟಪಟ್ಟು ಮೈಮುರಿದು ಕೆಲಸ ಮಾಡಿದ್ರು ಕೂಡ ಅವರಿಗೆ ದಿನಕ್ಕೆ ದೊರೆಯುವಂತ ಸಂಬಳ ಬರೀ 100 ರೂಪಾಯಿ ಮಾತ್ರ. ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಬರೀ 70 ರೂಪಾಯಿ ಕೊಡ್ತಾರಂತೆ. ಅದೇ ನೌಕರಿ ಮಾಡುವವರಿಗೆ, ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ತಿಂಗಳಿಗೆ ಕೊಡುವ ಸಂಬಳ 60,000 ಸುಮಾರು 1-1.5 ಲಕ್ಷ ರೂಪಾಯಿದವರಿಗೆ. ಆದ್ರೆ ಇಲ್ಲಿರ್ತಕ್ಕಂಥ ನಾವೆಲ್ಲ ಶ್ರೀಮಂತರ ಮಕ್ಕಳಲ್ಲ, ಸಾಧಾರಣ ಬಡವರ ಮಕ್ಕಳು, ರೈತರ ಮಕ್ಕಳು, ಕೂಲಿ ಮಾಡುವವರ ಮಕ್ಕಳು. ಅದಕ್ಕಾಗಿ ಅವರ ಕಷ್ಟಗಳನ್ನು ನಾವು ಅರ್ಥ ಮಾಡಿಕೊಂಡು ಒಂದು ಉನ್ನತ ಸ್ಥಾನಕ್ಕೆ ಬಂದು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ತಂದೆ ತಾಯಿಗೆ ಇಂಥ ಮಕ್ಕಳನ್ನು ಪಡೆದು ನಾವು ಧನ್ಯರಾದವು ಎಂಬುದು ಪಾಲಕರ ಅನಿಸಿಕೆ ಆದರೆ ಅದೇ ನಾವು ಅವರಿಗೆ ಕೊಡಬಹುದಾದ ಅತ್ಯುತ್ತಮ ಕಾಣಿಕೆ. ನಿಮಗೆಲ್ಲರಿಗೂ ಒಂದ್ ಮಾತನ್ನ ಹೇಳಕ್ ಇಷ್ಟಪಡ್ತೇನೆ. ಎರಡು ಕಲ್ಲುಗಳಿರ್ತಾನಂತೆ, ಎರಡು ಕಲ್ಲುಗಳಿಗೆ ಶಿಲ್ಪ ಬಂದು ಕೇಳ್ತಾನಂತೆ, ನಿಮ್ಗೆ ಎಷ್ಟೇಟ್ ಬಿಡ್ಲಿ. ಅವಾಗ ಒಂದು ಕಲ್ಲು ಉತ್ತರ ಕೊಡ್ತಂತೆ, ನನಗೆ 4x4 ಏಟು ಹೊಡೆದು ಒಂದು ಸುಂದರ ವಿಗ್ರಹವನ್ನಾಗಿ ಮಾಡಿ ಅಂತ. ಅವಾಗ ಇನ್ನೊಂದು ಕಲ್ಲು ಹೇಳ್ತಂತೆ, ನನ್ಗೆ ಎಷ್ಟೇಟ್ ಆದ್ರೂ ಹೊಡೀರಿ, ನನಗೆ ಒಂದು ಸುಂದರ ವಿಗ್ರಹವನ್ನಾಗಿ ಮಾಡಿ ಅಂತ. ಅದೇ ರೀತಿ ಶಿಲ್ಪಿ ಕೆತ್ತನೆ ಮಾಡ್ತಾನಂತೆ, 4x8 ಹೊಡೆದು ಒಂದು ಮೆಟ್ಟಿಲಾಕಾರವನ್ನಾಗಿ ಮಾಡ್ತಾನಂತೆ. ಇನ್ನೊಂದು ಕಲ್ಲಿಗೆ ಏಟು ಹೊಡೆದು ಒಂದು ಸುಂದರ ವಿಗ್ರಹವನ್ನಾಗಿ ಮಾಡ್ತಾನಂತೆ. ಆ ವಿಗ್ರಹವನ್ನ ಒಂದು ದೊಡ್ಡ ಗುಡಿಯಲ್ಲಿ, ಒಂದು ಗರ್ಭಗುಡಿಯೊಳಗೆ ಇಡ್ತಾರೆ. ಅದೇ 4x8 ತಿಂದಿರ್ತಲ್ಲ ಆ ಕಲ್ಲನ್ನ ಅದೇ ದೇವಸ್ಥಾನದ ಮುಂದೆ ಒಂದು ಮೆಟ್ಟಿಲಾಕಾರವನ್ನಾಗಿ ಮಾಡ್ತಾರೆ. ದಿನ ಭಕ್ತಾದಿಗಳು ಹೋಗ್ತಾ ತುಳಿತಾ ಹೋಗ್ತಾರೆ, ತುಳಿತಾ ಬರ್ತಾರೆ. ಆ ವಿಗ್ರಹಕ್ಕೆ ಆರ್ಯನಾಭಿಷೇಕ, ಮತ್ತಾಭಿಷೇಕ ಎಲ್ಲ ಮಾಡ್ತಿರ್ತಾರೆ. ಅವಾಗ ಆ ಕಲ್ಲಿಗೆ ಅರ್ಥ ಆಗುತ್ತಂತೆ, ನಾನು ಅಷ್ಟೊಂದು ಏಟು ತಿಂದಿದ್ನೆ ಅಂತಂದ್ರೆ ನಾನು ಆ ವೈಭೋಗದಲ್ಲಿ ಮರಿತಾ ಇದ್ನೆ ಅಂತ. ಅದಕ್ಕೆ ಸ್ನೇಹಿತರೆ, ನಮ್ಗೆ ಯಾವುದೇ ಕಷ್ಟಗಳು ಎದುರಾದ್ರೂ ಕೂಡ ಅದು ಸಾಧನೆ ಮಾಡ್ತಕ್ಕಂತ ಅವಕಾಶ ಅಂತ ತಿಳ್ಕೊಂಡು ನಾವು ಆ ಕಷ್ಟಗಳನ್ನ ಸ್ವೀಕರಿಸೋಣ. ಇನ್ನೊಂದು ಮಾತು, ನಮ್ಮ ಶಿಕ್ಷಕರು ಕೊಡ್ತಕ್ಕಂತ ಶಿಕ್ಷಣವನ್ನಾಯ್ತು ಮತ್ತು ಶಿಕ್ಷೆಯನ್ನಾಯ್ತು ನಾವು ನಗುತ್ತಾ ಸ್ವೀಕರಿಸೋಣ. ಯಾಕಪ್ಪ ಅಂತಾನೆ, ನಗುತ್ತಾ ಸ್ವೀಕರಿಸಿ ನಮ್ಮ ಸಾಧನೆಯ ಶಿಖರವನ್ನೇರಿ ಒಳ್ಳೆಯ ಮೂರ್ತಿಗಳಾಗೋಣ. ಹಾಗೂ ಈ ವಸತಿ ನಿಲಯ ಹಾಗೂ ಈ ವಸತಿ ನಿಲಯದ ಮಾಡ್ಕೋತಿದೀವಿ. ಹಾಗೂ ನಾವ್ ಎಲ್ಲೆಲ್ಲೋ ಇದ್ದಂತ ನಾವು ಇಲ್ಲಿ ಬಂದು ಯಾವ್ದಾವ್ದು ಊರಿಂದ ಬಂದು ಇಲ್ಲಿ ಬಂದು ಬೆರೆತು ಒಬ್ಬರನ್ನೊಬ್ರು ಹಂಚ್ಕೊಂಡು ಒಂದೇ ಯಾವತ್ತಾಯ್ತು ಯಾರೇ ಒಂದು ದೋಸ್ತ ತಂದ್ರು ಕೂಡ ನಾವು ಹಂಚ್ಕೊಂಡು ತಿಂತಿದ್ವಿ. ಆದ್ರೆ ಇದು ದುಃಖಕರವಾದ ವಿಷಯ ಬಿಟ್ಟು ಹೋಗ್ತಿದ್ವಿ ಅಂತಂದ್ರೆ, ಅದಕ್ಕೆ ಇಷ್ಟು ದಿನ ಕಳೆದ ದಿನಗಳೆಲ್ಲ ಬರೀ ಸುಂದರ ನೆನಪಿಗಳಿಗೆ ಹೋದ ಹಿನ್ನೆಗಳು. ಹಾಗೆ ನಾನು ಹಾಗೂ ಅಳಿಸಲಾಗದ ಚಿತ್ರ ಈ ಪ್ರಕೃತಿ ಅಪರಿಸಲಾಗದ ಒಡವೆ ಈ ವಿದ್ಯೆ, ಮರೆಯಲಾಗದಂತ ನೆನಪು ಈ ಗುರುಗಳು. ಈ ಗುರುಗಳ ಬಗ್ಗೆ ನಾನು ಮಾತನಾಡಲು ಇಷ್ಟಪಡ್ತೇನೆ. ಈ ಗುರುಗಳು, ತಾಯಿ ಹೊತ್ತು ಹೊತ್ತಿಗೆ ಊಟ ಕೊಟ್ಟ ತಾಯಿ ತಪ್ಪು ಮಾಡಿದ ಒಂದು ಒಂದು ಏಟನ್ನ ಕೊಟ್ರೆ ಈ ತಾಯಿ ಕೆಟ್ಟವಳು, ಅಮ್ಮ ಕೆಟ್ಟವಳು ಅಂತ ಎಂದ್ರೆ ತರವೇ. ಅದೇ ಶ್ರೇಷ್ಠ ವಿದ್ಯೆ ಬುದ್ಧಿಯನ್ನು ಕಲಿಸಿಕೊಟ್ಟಂತ ಗುರುಗಳು ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ಕೊಟ್ಟೆ ಈ ಗುರುಗಳಿಗೆ ಕರುಣೆ ಇಲ್ಲ ಅಂತ ಅನ್ನೋದು ಸರಿ. ಹಾಗೆ ಅಂತ ಪ್ರಾಂಶುಪಾಲರಾದ ಯಲ್ಲಪ್ಪ ಕುಂಗಂಡೀಶ್ವರ ಅವರಿಗೆ ನನ್ನ ಕೋಟಿ ಕೋಟಿ
ನಮಸ್ಕಾರಗಳನ್ನು ತಿಳಿಸಿದ್ದೇನೆ. ಹಾಗೂ ಕನ್ನಡ ಎಂಬ ಸೃಷ್ಟಿಯಲ್ಲಿ ಜ್ಞಾನ ಎಂಬುದು ಫಲವೃಕ್ಷ ಕೊಡುವುದು.